ವೆಲ್ಕಮ್ ಟು ಯೋಯೋ ಕನ್ನಡ. ಗರುಡ ಎಕ್ಸ್ಪ್ರೆಸ್, ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಪ್ರಿಯಾಂಕಾ ಉಪೇಂದ್ರ ಅವರು ಮಮ್ಮಿ ಸೇವ್ ಮಿ ಚಿತ್ರದಲ್ಲಿ 7 ತಿಂಗಳಿನ ತುಂಬು ಗರ್ಭಿಣಿಯ ಪಾತ್ರವನ್ನ ಪೋಷಿಸಿದ್ರು. ಭಯಾನಕವಾಗಿ ತೆರೆ ಮೇಲೆ ಕಂಡ ಈ ಚಿತ್ರವು ಯಶಸ್ವಿಯಾಗಿ 50 ದಿನಗಳನ್ನ ಕಂಪ್ಲೀಟ್ ಮಾಡಿತ್ತು. ಅದರ ಮುಂದುವರೆದ ಭಾಗವಾಗಿ ಮಮ್ಮಿ 2 ಸಿನಿಮಾ ಸಿದ್ಧವಾಗೋದು ಯಾವಾಗ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಮುಂದೆ ನೋಡಿ. ಉಪೇಂದ್ರ ಅವರ ಮುದ್ದಿನ ಹೆಂಡತಿ ಪ್ರಿಯಾಂಕಾ ಅಭಿನಯದ ನಿರ್ದೇಶಕ ಲೋಹಿತ್ ಚೊಚ್ಚಲ ಬಾರಿಗೆ ಆಕ್ಷನ್ ಕಟ್ ಹೇಳಿದ್ದ ಚಿತ್ರ ಮಮ್ಮಿ ಸೇವ್ ಮಿ. ಈ ಚಿತ್ರವು ಭರ್ಜರಿ 50 ದಿನಗಳನ್ನ ಪೂರೈಸಿತ್ತು. ಅಷ್ಟರ ಮಟ್ಟಿಗೆ ಹಾರರ್ ಚಿತ್ರವಾಗಿದ್ದ ಮಮ್ಮಿ ಸೇವ್ ಮಿ ಕನ್ನಡ ಪ್ರೇಕ್ಷಕರನ್ನ ಗಡಗಡ ನಡುಗಿಸಿತ್ತು. ಹಾಗಾದ್ರೆ ಇನ್ನು ಮಮ್ಮಿ 2 ಸಿನಿಮಾ ಸೆಟ್ಟೇರುವುದು ಯಾವಾಗಪ್ಪ ಅಂದ್ರೆ, ಮಮ್ಮಿ ಸೇವ್ ಮಿ ಚಿತ್ರದ ನಂತರ ಯೋಗಿ ಎಂಬುವರು ನಿರ್ದೇಶನ ಮಾಡುತ್ತಿರುವ ಇನ್ನೂ ಹೆಸರಿಡದ ಚಿತ್ರವೊಂದರಲ್ಲಿ ನಟಿ ಪ್ರಿಯಾಂಕಾ ಅವರು ಅಭಿನಯಿಸುತ್ತಿದ್ದಾರೆ. ಈ ಚಿತ್ರದ ಶೂಟಿಂಗ್ ಮುಗಿದಾದ್ಮೇಲೆ ಲೋಹಿತ್ ಆಕ್ಷನ್ ಕಟ್ ಹೇಳಲಿರುವ ಚಿತ್ರಕ್ಕೆ ಪ್ರಿಯಾಂಕಾ ಉಪೇಂದ್ರ ಕಾಲ್ ಶೀಟ್ ನೀಡಲಿದ್ದಾರೆ. ಮಮ್ಮಿ ಸೇವ್ ಮಿ ನಿರ್ದೇಶಕ ಲೋಹಿತ್ ಜೊತೆಗೆ 2 ಸಿನಿಮಾ ಮಾಡೋದಕ್ಕೆ ಪ್ರಿಯಾಂಕಾ ಅವರು ಒಪ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಮಮ್ಮಿ 2 ಕೂಡ ಆಗಿದೆ. ಲೋಹಿತ್ ನಿರ್ದೇಶನದ ಹಾರರ್ ಅಲ್ಲದ ಮತ್ತೊಂದು ಚಿತ್ರದಲ್ಲಿ ನಟಿಸಲು ಪ್ರಿಯಾಂಕಾ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ವರದಿಗಳ ಪ್ರಕಾರ ಈ ವರ್ಷಾಂತ್ಯಕ್ಕೆ ಮಮ್ಮಿ 2 ಸಿನಿಮಾ ಸೆಟ್ಟೇರಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.